ಮೂರನೇ ಅಲೆ ಆತಂಕದ ನಡುವೆಯೂ ಶಿಕ್ಷಣ ಇಲಾಖೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಸಲು ತಯಾರಿ ನಡೆಸಿದೆ. ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಿರುವ ಎಸ್ಒಪಿ ಆಧಾರದ ಮೇಲೆ ಪರೀಕ್ಷೆಗೆ ಸಜ್ಜಾಗ್ತಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಶಿಕ್ಷಣ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಪೋಷಕರು ಏನು ಮಾಡಬೇಕು, ವಿದ್ಯಾರ್ಥಿಗಳು ಹೇಗೆ ರೆಡಿಯಾಗಬೇಕು ಅನ್ನೋದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ. ಮೂರನೇ ಅಲೆ ಭೀತಿಯಲ್ಲಿ ಎಕ್ಸಾಮ್ಗೆ ತಯಾರಿ. ಜುಲೈ ಮೂರನೇ ವಾರದಲ್ಲಿ ಎಸ್ಎಲ್ಸಿ ಪರೀಕ್ಷೆ ಫೇಸ್. ಮಕ್ಕಳೇ ಭಯ ಬೇಡ, ಎಕ್ಸಾಮ್ಗೆ ರೆಡಿಯಾಗಿ. ಜುಲೈನಲ್ಲಿ ನಡೆಯಲಿರೋ 2021-22 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಶಿಕ್ಷಣ ಇಲಾಖೆ ಮಾರ್ಗಸೂಚಿಯನ್ನ ಬಿಡುಗಡೆ ಮಾಡಿದ್ದು, ಪರೀಕ್ಷಾ ಕೇಂದ್ರಗಳ ಮುಖ್ಯಸ್ಥರು ಪರೀಕ್ಷೆಗೆ ಎಲ್ಲಾ ಸಿದ್ಧತೆ ಮಾಡಿಕೊಳ್ಳಬೇಕೆಂದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ಸೂಚಿಸಿದ್ದಾರೆ. ಅಲ್ಲದೆ ಜೂನ್ 28ರಂದು ಎಸ್ಎಲ್ಸಿ ಪರೀಕ್ಷೆ ಕುರಿತು ಸಚಿವ ಸುರೇಶ್ ಕುಮಾರ್ ವಿಡಿಯೋ ಕಾನ್ಫರೆನ್ಸ್ ನಡೆಸಲಿದ್ದಾರೆ. ಡಿಸಿಗಳು, ಸಿಇಒ, ಎಸ್ಪಿ, ಡಿಎಚ್ಒ, ಖಜಾನಾಧಿಕಾರಿಗಳ ಜೊತೆಗೆ ಸಭೆ ನಡೆಸಿ ಪರೀಕ್ಷೆ ತಯಾರಿ ಹೇಗೆ ಅನ್ನೋದರ ಬಗ್ಗೆ ಮಾಹಿತಿ ಪಡೆಯಲಿದ್ದಾರೆ. ಎಸ್ಎಲ್ಸಿ ಪರೀಕ್ಷೆಗೆ ರೆಡಿರ. ಪರೀಕ್ಷೆಯಲ್ಲಿ ಭಾಗವಹಿಸುವ ಎಲ್ಲಾ ಶಿಕ್ಷಕರು, ಸಿಬ್ಬಂದಿ ಲಸಿಕೆ ಪಡೆದಿರಬೇಕು. ಪರೀಕ್ಷಾ ಕೇಂದ್ರಗಳಲ್ಲಿ ಸಿಬ್ಬಂದಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಬೇಕು. ಒಂದು ಡೆಸ್ಕ್ಗೆ ಒಬ್ಬ ವಿದ್ಯಾರ್ಥಿಯಂತೆ ಒಂದು ಕೊಠಡಿಯಲ್ಲಿ 12 ವಿದ್ಯಾರ್ಥಿಗಳಿರಬೇಕು. ಇನ್ನು ಅಧಿಕಾರಿಗಳು ಪಾಲಿಸಬೇಕಾದ ನಿಯಮಗಳು ಇಂತಿವೆ. ಆಯಾ ಜಿಲ್ಲಾಧಿಕಾರಿಗಳು, ಎಸ್ಪಿ, ಸಿಇಒಗಳು ಎಚ್ಚರ ವಹಿಸಬೇಕು. ತಾಲೂಕು ಕೇಂದ್ರಗಳ ಜೊತೆ ಗ್ರಾಮಗಳಲ್ಲೂ ಪರೀಕ್ಷಾ ಕೊಠಡಿ ವ್ಯವಸ್ಥೆ ಮಾಡಬೇಕು. ಪರೀಕ್ಷೆಗೂ ಮುನ್ನ ಪರೀಕ್ಷೆ ಮುಗಿದ ಮೇಲೆ ಕೊಠಡಿ ಸ್ಯಾನಿಟೈಸ್ ಮಾಡಬೇಕು. ಥರ್ಮಲ್ ಸ್ಕ್ರೀನ್, ಆಕ್ಸಿಮೀಟರ್, ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ, ಅನಾರೋಗ್ಯ ಇದ್ದವರಿಗೆ ಪ್ರತ್ಯೇಕ ಪರೀಕ್ಷಾ ಕೊಠಡಿ ವ್ಯವಸ್ಥೆ ಮಾಡಬೇಕು. ಪೋಷಕರೇ ಭಯ ಬೇಡ, ಕೆಮ್ಮು, ನೆಗಡಿ, ಜ್ವರ ಇದ್ರೆ ಪ್ರತ್ಯೇಕ ಪರೀಕ್ಷಾ ಕೊಠಡಿ ಇರುತ್ತೆ. ಪ್ರತಿ ತಾಲೂಕಿನಲ್ಲೂ ಕೋವಿಡ್ ಕೇರ್ ಸೆಂಟರ್ ಸ್ಥಾಪಿಸ್ತಾರೆ. ಅಲ್ಲದೆ ಪ್ರತಿ ತಾಲೂಕಿನಲ್ಲೂ ಒಂದು ತುರ್ತು ಚಿಕಿತ್ಸಾ ವಾಹನ ವಿದ್ಯಾರ್ಥಿಗಳಿಗಾಗಿ ಮೀಸಲಿರುತ್ತೆ. ಪಾಸಿಟಿವ್ ಬಂದ್ರೆ ಕೋವಿಡ್ ಕೇರ್ ಸೆಂಟರ್ಗೆ ಶಿಫ್ಟ್ ಮಾಡ್ತಾರೆ. ಕೇರ್ ಸೆಂಟರ್ನಲ್ಲೂ ಎಕ್ಸಾಮ್ ಬರೆಯಲು ಅವಕಾಶ ಕಲ್ಪಿಸಿಕೊಡಲಾಗುತ್ತೆ. ವಿದ್ಯಾರ್ಥಿಗಳೇ ನೆನಪಿಡಿ, ಮಕ್ಕಳೇ ಕೊರೋನಾ ಭಯ ಆತಂಕ ಬಿಟ್ಟು ಧೈರ್ಯವಾಗಿ ಪರೀಕ್ಷೆಗೆ ರೆಡಿಯಾಗಿ. ಮನೆಯಿಂದಲೇ ನೀರಿನ ಬಾಟಲ್, ಊಟ ತನ್ನಿ. N95 ಮಾಸ್ಕ್ ಕಡ್ಡಾಯವಾಗಿ ಧರಿಸಬೇಕು. ಸರ್ಕಾರದಿಂದ ಪರೀಕ್ಷಾ ಕೇಂದ್ರಗಳಲ್ಲಿ ಆರೋಗ್ಯ ಕೌಂಟರ್ ತೆರೆಯಲಾಗುತ್ತೆ. ಮಾಸ್ಕ್ ಧರಿಸಿದ ವಿದ್ಯಾರ್ಥಿಗಳಿಗೆ ಕೊರೋನಾ ತಪಾಸಣೆ ಇರುತ್ತೆ. ಮೂರನೇ ಅಲೆ ಆತಂಕದ ನಡುವೆಯೂ ಶಿಕ್ಷಣ ಇಲಾಖೆ ಪರೀಕ್ಷೆಗೆ ಸಜ್ಜಾಗ್ತಿದೆ. ವಿದ್ಯಾರ್ಥಿಗಳೇ ಕೊರೋನಾ ಭಯ ಬಿಟ್ಟು ಧೈರ್ಯವಾಗಿ ಪರೀಕ್ಷೆ ಬರೀರಿ. ಬ್ಯೂರೋ ರಿಪೋರ್ಟ್, News18 ಕನ್ನಡ. ದಂಧೆ ದಂಧೆ ದಂಧೆ, ಎಲ್ಲೇ ನೋಡಿದ್ರು ಒಂದಲ್ಲ ಒಂದು ರೀತಿ ದಂಧೆಗಳು ನಡೀತಾನೆ ಇದೆ. ಆದ್ರೆ ಗದಗದಲ್ಲಿ ನಡೀತಾ ಇದ್ದ ದಂಧೆ ಎಲ್ಲಕ್ಕಿಂತ ದೊಡ್ಡದು. ಪ್ರಧಾನಿ ಮೋದಿಯವರ ಕನಸಿನ ಯೋಜನೆಗೆ ಕೊಳ್ಳಿ ಇಡ್ತಿದ್ದ ದಂಧೆ, ನೂರಾರು ಜನರ ಪ್ರಾಣಕ್ಕೆ ಕುತ್ತು ತರ್ತಾ ಇದ್ದ ದಂಧೆ ಅದು. ಪೊಲೀಸರ ಬೆನ್ನ ಹಿಂದೆಯೇ ನಡೀತಾ ಇದ್ದ ದಂಧೆಗೆ News18 ಇವತ್ತು ಬ್ರೇಕ್ ಹಾಕಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಲ್ಲರ ಬದುಕು ಉಜ್ವಲವಾಗಿರಲಿ, ಮನೆಯಲ್ಲಿ ಮಹಿಳೆಯರು ಅಡಿಗೆ ಮಾಡಲು ಕಷ್ಟಪಡದಿರಲಿ ಅಂತ ಉಜ್ವಲ ಯೋಜನೆ ಮೂಲಕ ಗ್ಯಾಸ್ ಸಿಲಿಂಡರ್ ವಿತರಣೆ ಯೋಜನೆ ಜಾರಿಗೆ ತಂದ್ರು. ಆದರೆ ಖದೀಮರು ಆ ಯೋಜನೆಗೂ ಕನ್ನ ಹಾಕಿದ್ರು. ಅದರಲ್ಲೂ ಗದಗ ಜಿಲ್ಲೆಯ ನಗರ ವ್ಯಾಪ್ತಿಯ ನೂರಾರು ಮನೆಗಳೇ ಗ್ಯಾಸ್ ರೀಫಿಲ್ಲಿಂಗ್ ಮಾಫಿಯಾದಲ್ಲಿ ಮುಳುಗಿ ಹೋಗಿದ್ವು. News18 ರಹಸ್ಯ ಕಾರ್ಯಾಚರಣೆಗೆ ಇಳಿದಾಗ ಕಂಡ ದೃಶ್ಯಗಳು ಇವು. ಗದಗದ ಗಾಂಧಿನಗರ ಪೊಲೀಸ್ ಠಾಣೆಯ ಹಿಂಭಾಗದಲ್ಲೇ ದಂಧೆ. ಗದಗ ರಿಂಗ್ ರೋಡ್ ಬಳಿಯೇ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ. ಗದಗದ ಗಂಜಿ ಬಸವೇಶ್ವರ ಸರ್ಕಲ್ ಬಳಿ ಗ್ಯಾಸ್ ಮಾಫಿಯಾ. News18 ರಹಸ್ಯ ಕ್ಯಾಮೆರಾದಲ್ಲಿ ಕಂಡ ಗ್ಯಾಸ್ ರೀಫಿಲ್ಲಿಂಗ್ ಮಾಫಿಯಾದ ಕರಾಳ ಸತ್ಯ ಇದು. ಹಣದ ದುರಾಸೆಗೆ ಪ್ರಾಣವನ್ನೇ ಪಣಕ್ಕಿಟ್ಟು ದಂಧೆ ಮಾಡ್ತಾರೆ. ಜನರಿಂದಲೇ ಸಿಲಿಂಡರ್ ಪಡೆದು ಜನರಿಗೆ ಮಾರಾಟ ಮಾಡ್ತಾರೆ. 100 ರೂಪಾಯಿಗೆ ಆಟೋ, ಸಣ್ಣ ಸಿಲಿಂಡರ್ಗಳಿಗೆ ಗ್ಯಾಸ್ ತುಂಬುತ್ತಾರೆ. ಪೊಲೀಸ್ ಠಾಣೆ ಹಿಂಭಾಗದಲ್ಲೇ ನಡೀತಿದ್ರು, ಪೊಲೀಸರು ಕೂಡ ಕಣ್ಮುಚ್ಚಿ ಕೂತಿದ್ರು. ಇದನ್ನೆಲ್ಲ News18 ಕನ್ನಡ ಇವತ್ತು ವರದಿ ಮಾಡ್ತು. ದೊಡ್ಡ ದೊಡ್ಡ ಸಿಲಿಂಡರ್ಗಳು ಎಲ್ಲ ಬಂದು ಇಲ್ಲಿ ಡಂಪ್ ಆಗುತ್ತೆ. ಈ ಮಹಾಶಯರು ಯಾರ್ಯಾರು ಬೇಕೋ ಚಿಕ್ಕ ಚಿಕ್ಕ ಸಿಲಿಂಡರ್ಗಳಿಗೆ ಅದನ್ನು ರೀಫಿಲ್ ಮಾಡಿಕೊಡ್ತಾರೆ. ಶೃಂಗೇರಿ ಬಡಾವಣೆ ಪೊಲೀಸ್ ಠಾಣೆ, ಇದು ಅದೇ ಎಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ನಡೀತಾ ಇದೆಯಲ್ಲ ಅಲ್ಲಿಂದ 500 ಮೀಟರ್ ದೂರದಲ್ಲಿದೆ.
ನ್ಯೂಸ್ 18 ವರದಿ ಕಣ್ತೆರೆದ ಖಾಕಿ. ಗ್ಯಾಸ್ ದಂಧೆಕೋರರಿಗೆಲ್ಲ ಶಾಕ್. ಗದಗದಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡುತ್ತಿದ್ದಂತೆ ಗದಗ ಜಿಲ್ಲಾಡಳಿತ ಪೊಲೀಸರು ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ದಾಳಿ ಮಾಡಿದ್ರು. ಅಡುಗೆ ಅನಿಲ ಸಿಲಿಂಡರ್ ಯಂತ್ರಗಳು ವಶಕ್ಕೆ ಪಡೆದ್ರು. ಗದಗ ಎಸ್ಪಿ ಯತೀಶ್, ಎಸ್ಪಿ ರಾಯಪ್ಪ ಸೂಚನೆ ಮೇರೆಗೆ ತಹಶೀಲ್ದಾರ್ ಶ್ರೀನಿವಾಸ್ ಮೂರ್ತಿ ಕುಲಕರ್ಣಿ ನೇತೃತ್ವದಲ್ಲಿ ದಾಳಿ ನಡೆಯಿತು. ಕೊರೋನಾ ಲಸಿಕೆಯನ್ನೇ ಕಂಡಿರಲಿಲ್ಲ ಈ ಜನ. ಲಸಿಕೆ ಕೊಡಿಸಿತು ನಿಮ್ಮ ನ್ಯೂಸ್ 18 ಕನ್ನಡ. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಕಟ್ಟಕಡೆಯ ಹಳ್ಳಿಗೂ ಕೂಡ ವ್ಯಾಕ್ಸಿನ್ ತಲುಪಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಟ್ಟಕಡೆಯ ಹಳ್ಳಿಗೂ ನ್ಯೂಸ್ 18 ಕನ್ನಡ ವರದಿ ವ್ಯಾಕ್ಸಿನ್ ತಲುಪಿಸಿದೆ. ಬೆಳ್ತಂಗಡಿ ತಾಲೂಕಿನ ಬಾಂಜಾರು ಮಲೆ ಹಳ್ಳಿಯಲ್ಲಿ ಕೋವಿಡ್ ಲಸಿಕೆ ನೀಡಲಾಗಿದೆ. 180ಕ್ಕೂ ಹೆಚ್ಚು ಜನರಿರುವ ಈ ಹಳ್ಳಿಯಲ್ಲಿ ಈವರೆಗೂ ಒಂದೇ ಒಂದು ಕೊರೋನಾ ಸೋಂಕು ಕಾಣಿಸಿಲ್ಲ. ಕೊರೋನಾ ನಿಯಮಗಳನ್ನು ಇಲ್ಲಿನ ಜನ ಕಟ್ಟುನಿಟ್ಟಾಗಿ ಪಾಲಿಸಿದ್ದಾರೆ. ಈ ಗ್ರಾಮ ರಾಜ್ಯಕ್ಕೆ ಮಾದರಿಯಾದ ಬಗ್ಗೆ ನ್ಯೂಸ್ 18 ವರದಿ ಪ್ರಸಾರ ಮಾಡಿತು. ಹಾಗೆ ಲಸಿಕೆ ಅಭಿಯಾನವನ್ನ ನಡೆಸಿತು. ಈಗ ಜಿಲ್ಲಾಧಿಕಾರಿಗಳೇ ಬಂಜಾರು ಮಲೆ ಹಳ್ಳಿಯಲ್ಲೇ ವ್ಯಾಕ್ಸಿನ್ ಕೇಂದ್ರ ತೆರೆದು ಲಸಿಕೆ ವಿತರಿಸೋದಾಗಿ ಹೇಳಿದ್ರು. ಆಡಿದ ಮಾತಿನಂತೆ ಇವತ್ತು ಗ್ರಾಮದ ಜನರಿಗೆ ವ್ಯಾಕ್ಸಿನ್ ಕೊಡಿಸಿದ್ರು. ನೆರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟ ನೆರಿಯ ಗ್ರಾಮಕ್ಕೆ ಸೇರಿದಂತಹ ಇದು ಬಾಂಜಾರು ಮಲೆ, ಒಂದು 43 ಮನೆಗಳಿದೆ ಇಲ್ಲಿ. ಮಲೆ ಕುಡಿಯಸಿದ್ದು ಇದು ನಮ್ಮ ನೆರಿಯದಿಂದ ಒಂದು 40 ಕಿಲೋಮೀಟ್ರ್ ದೂರದಲ್ಲಿದೆ. ಇವರಿಗೆ ಇಲ್ಲಿಂದ ನೆರಿಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬರಲಿಕ್ಕೂ ಕೂಡ ಇಲ್ಲಿಂದ ವಾಹನದ ಸಮಸ್ಯೆ ಇರುವುದರಿಂದ ಬರಲಿಕ್ಕೆ ಕೂಡ ಕಷ್ಟ ಆಗ್ತದೆ. ಇದನ್ನು ನಾವು ಮನಗಂಡು ಇಲ್ಲೇ ಅವರಿಗೆ ವ್ಯಾಕ್ಸಿನೇಷನ್ ಮಾಡುವ ಅಂತ ಅದರ ಪ್ರಕಾರ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ಮಂದಿ ಇಲ್ಲಿ ಇದ್ದಾರೆ, 49 ವರ್ಷ ಮೇಲಿನವರು. ಅವರಿಗೆ ನಾವು ಇವತ್ತು ಲಸಿಕಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನ್ಯೂಸ್ 18 ಕನ್ನಡ ಸುಮ್ಮನೆ ವರದಿ ಮಾಡಲ್ಲ. ವರದಿ ಮಾಡಿದ್ರೆ ಸಮಸ್ಯೆ ಬಗೆಹರಿಸದೆ ಇಂಪ್ಯಾಕ್ಟ್ ಆಗೋವರೆಗೂ ಬಿಡಲ್ಲ. ಬೆಳ್ತಂಗಡಿ ತಾಲೂಕಿನ ಬಂಜಾರು ಮನೆ ಹಳ್ಳಿಯಲ್ಲಿ ಲಸಿಕೆ ನೀಡಲಾಗಿದೆ. ಈ ಗ್ರಾಮ ರಾಜ್ಯಕ್ಕೆ ಮಾದರಿಯಾದಂತಹ ಬಗ್ಗೆ ನ್ಯೂಸ್ 18 ನಲ್ಲಿ ವರದಿ ಕೂಡ ಪ್ರಸಾರ ಮಾಡಿದ್ವಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.